ವಿಜಯ ಏಕಾದಶಿ. ಸ್ಕಂದ ಪುರಾಣದಲ್ಲಿ ಈ ಏಕಾದಶಿಯ ಬಗ್ಗೆ ವಿಸ್ತೃತವಾಗಿ ತಿಳಿಸಲಾಗಿದೆ. ಯುಧಿಷ್ಠಿರನು, ಹೇ ವಾಸುದೇವನೇ, ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಯಾವ ಏಕಾದಶಿ ಬರುತ್ತದೆ ಹಾಗೂ ಅದನ್ನು ಯಾವ ಪ್ರಕಾರವಾಗಿ ಆಚರಿಸಬೇಕು ಎಂಬುದನ್ನು ತಿಳಿಸು ಎಂದನು. ಆಗ ಭಗವಂತನಾದ ಶ್ರೀಕೃಷ್ಣನು, ಹೇ ಯುಧಿಷ್ಠಿರನೇ, ಒಂದು ಬಾರಿ ಕಮಲಾಸನದ ಮೇಲೆ ಆರೂಢನಾದ ಬ್ರಹ್ಮದೇವರನ್ನು ಉದ್ದೇಶಿಸಿ ನಾರದರು, ಹೇ ಸುರಶ್ರೇಷ್ಠನೇ, ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ವಿಜಯ ಏಕಾದಶಿಯ ವ್ರತವನ್ನು ಪಾಲಿಸಿದರೆ ಯಾವ ಪುಣ್ಯ ಪ್ರಾಪ್ತವಾಗುತ್ತದೆ ಎಂಬುದನ್ನು ಕೃಪೆ ಮಾಡಿ ತಿಳಿಸಿ ಎಂದು ಕೇಳಿದನು. ಆಗ ಬ್ರಹ್ಮದೇವರು, ಹೇ ನಾರದನೇ, ನಾನು ನಿನಗೆ ಒಂದು ಸುಂದರವಾದ ಕಥೆಯನ್ನು ಹೇಳುತ್ತೇನೆ, ಕೇಳು ಎಂದರು. ಈ ವ್ರತವು ಅತಿ ಪ್ರಾಚೀನವಾಗಿದ್ದು ಪವಿತ್ರವಾಗಿದೆ. ಈ ವಿಜಯ ಏಕಾದಶಿ ರಾಜ ಮಹಾರಾಜರಿಗೆ ವಿಜಯವನ್ನು ದಯಪಾಲಿಸುವಂತಹುದಾಗಿದೆ. ಪೂರ್ವದಲ್ಲಿ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋದಾಗ ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಪಂಚವಟಿಯಲ್ಲಿ ಇರುತ್ತಿದ್ದರು. ಅಲ್ಲಿಂದಲೇ ಸೀತಾಮಾತೆಯನ್ನು ರಾವಣನು ಅಪಹರಿಸಿದನು. ಅದರಿಂದ ಶ್ರೀರಾಮಚಂದ್ರನು ದುಃಖಿತನಾದನು. ಆಗ ರಾಮ ಲಕ್ಷ್ಮಣರಿಬ್ಬರು ಸೀತೆಯನ್ನು ಅರಸುತ್ತಾ ವನದಲ್ಲಿ ಅಲೆದಾಡತೊಡಗಿದರು. ದೂರ ಸಾಗಿದ ಮೇಲೆ ಅಂತ್ಯಾವಸ್ಥೆಯಲ್ಲಿರುವ ಜಟಾಯು ಸಿಕ್ಕನು. ನಂತರ ಅವರು ವನದಲ್ಲಿರುವ ಕಬಂಧನೆಂಬ ರಾಕ್ಷಸನನ್ನು ಕೊಂದರು. ಸುಗ್ರೀವನೊಂದಿಗೆ ಮೈತ್ರಿಯನ್ನು ಬೆಳೆಸಿ ವಾನರ ಸೇನೆಯನ್ನು ಕಟ್ಟಿದರು. ವಾನರ ಸೇನೆಯಲ್ಲಿಯ ಪ್ರಮುಖನಾದ ಹನುಮಂತನು ರಾಮನಾಮಾಂಕಿತ ಉಂಗುರವನ್ನು ಪಡೆದು ಲಂಕೆಯ ಅಶೋಕವನದಲ್ಲಿದ್ದ ಸೀತೆಯನ್ನು ಶೋಧಿಸಿದ. ಹನುಮಂತನು ಲಂಕೆಯಿಂದ ಮರಳಿ ಶ್ರೀರಾಮಚಂದ್ರನಿಗೆ ಅಲ್ಲಿಯ ವೃತ್ತಾಂತವನ್ನೆಲ್ಲ ಅರುವಿದನು. ನಂತರ ರಾಮನು ಸುಗ್ರೀವನ ಆಜ್ಞೆಯನ್ನು ಪಡೆದು ಸೈನ್ಯ ಸಹಿತ ಲಂಕೆಯ ಕಡೆಗೆ ಪ್ರಸ್ಥಾನ ಮಾಡಲು ನಿರ್ಣಯಿಸಿದ. ಶ್ರೀರಾಮಚಂದ್ರನು ಸೈನ್ಯದೊಂದಿಗೆ ಸಮುದ್ರ ದಂಡೆಗೆ ಬಂದನು. ನಂತರ ಲಕ್ಷ್ಮಣನನ್ನು ಉದ್ದೇಶಿಸಿ, ಹೇ ಸುಮಿತ್ರಾನಂದನೇ, ಈ ಅಗಾಧವಾದ ಸಮುದ್ರ ಅನೇಕ ಭಯಂಕರ ಜೀವಜಂತುಗಳಿಂದ ತುಂಬಿದೆ. ಅದನ್ನು ಸುಲಭವಾಗಿ ಪಾರು ಮಾಡುವಂತಹ ಯಾವುದೇ ಯೋಜನೆ ನನಗೆ ಹೊಳೆಯುತ್ತಿಲ್ಲ ಎಂದನು. ಆಗ ಲಕ್ಷ್ಮಣನು, ಅಣ್ಣ, ನೀವೇ ಆದಿದೇವ ಮತ್ತು ಪುರಾಣ ಪುರುಷರಾಗಿರುವಿರಿ. ನಿಮ್ಮಿಂದ ಯಾವುದೇ ವಿಷಯವನ್ನು ಅಡಗಿಸಿಕೊಳ್ಳಲು ಸಾಧ್ಯವೇ? ಈ ದ್ವೀಪದಲ್ಲಿ ಬಕದಾಲ್ಭ್ಯ ಎಂಬ ಮುನಿ ಇರುತ್ತಾರೆ. ಹತ್ತಿರದಲ್ಲಿ ಅವರ ಆಶ್ರಮವಿದೆ. ಹೇ ರಘುನಂದನನೇ, ಪ್ರಾಚೀನ ಕಾಲದಿಂದ ಅವರು ಇಲ್ಲಿ ಇರುತ್ತಿದ್ದಾರೆ. ನಾವು ಅವರನ್ನೇ ಕೇಳೋಣ ಎಂದನು. ಲಕ್ಷ್ಮಣನ ಈ ಮಾತುಗಳನ್ನು ಕೇಳಿ ಶ್ರೀರಾಮಚಂದ್ರನು ಬಕದಾಲ್ಭ್ಯ ಮುನಿಯನ್ನು ಭೇಟಿಯಾಗಲು ಅವರ ಆಶ್ರಮದ ಕಡೆಗೆ ಹೊರಟರು ಮತ್ತು ಅವರನ್ನು ನೋಡಿದ ಕೂಡಲೇ ಅವರಿಗೆ ನಮಸ್ಕರಿಸಿದರು. ಆಗ ಮುನಿವರನು ಇವರೇ ಆ ಪರಮ ಪುರುಷೋತ್ತಮ ಶ್ರೀರಾಮನೆಂದು ಗುರುತಿಸಿದರು. ಇದನ್ನು ನೋಡಿ ಮುನಿವರರಿಗೆ ಆನಂದವಾಯಿತು. ಮುನಿವರನು, ಶ್ರೀರಾಮ, ನಿಮ್ಮ ಆಗಮನದ ಕಾರಣವೇನು ಎಂದು ಕೇಳಿದನು. ಆಗ ಶ್ರೀರಾಮಚಂದ್ರನು, ಹೇ ಮುನಿವರಿಯರೇ, ರಾವಣನನ್ನು ಸಂಹಾರ ಮಾಡುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಕೃಪೆ ಮಾಡಿ ತಾವು ಈ ಸಮುದ್ರವನ್ನು ದಾಟುವುದು ಹೇಗೆ ಎಂಬುದನ್ನು ತಿಳಿಸಿರಿ ಎಂದನು. ಆಗ ಬಕದಾಲ್ಭ್ಯನು, ಶ್ರೀರಾಮನೇ, ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ವಿಜಯ ಏಕಾದಶಿ ಬರುತ್ತದೆ. ವಿಜಯ ಏಕಾದಶಿಯ ವ್ರತವನ್ನು ಪಾಲಿಸಿದರೆ ವಿಜಯವು ನಿಶ್ಚಿತವಾಗಿ ಲಭಿಸುತ್ತದೆ. ಹೇ ರಾಜನೇ, ಈಗ ಆ ವ್ರತದ ವಿಧಿವಿಧಾನವನ್ನು ನಾನು ಹೇಳುತ್ತೇನೆ, ಕೇಳಿರಿ ಎಂದನು. ದಶಮಿಯಂದು ಒಂದು ಕಳಶವನ್ನು ಸ್ಥಾಪಿಸಬೇಕು. ಅದು ಬಂಗಾರ, ಬೆಳ್ಳಿ, ತಾಮ್ರ ಅಥವಾ ಮಣ್ಣಿನದ್ದು ಆಗಿರಬೇಕು. ಅದರಲ್ಲಿ ನೀರನ್ನು ತುಂಬಿ ಎಲೆಗಳನ್ನು ಹಾಕಬೇಕು. ಅದರ ಮೇಲೆ ಭಗವಂತನಾದ ಶ್ರೀಮನ್ನಾರಾಯಣನ ಸುವರ್ಣ ಪ್ರತಿಮೆಯನ್ನು ಸ್ಥಾಪಿಸಬೇಕು. ಏಕಾದಶಿಯಂದು ಪ್ರಾತಃ ಕಾಲದಲ್ಲಿ ಬೇಗನೆ ಎದ್ದು ಸ್ನಾನ ಮಾಡಬೇಕು. ನಂತರ ಪುಷ್ಪಮಾಲೆ, ಚಂದನ, ಅಡಿಕೆ ಮತ್ತು ತೆಂಗಿನಕಾಯಿಗಳನ್ನು ಅರ್ಪಣೆ ಮಾಡಿ ಆ ಕಳಶವನ್ನು ಪೂಜಿಸಬೇಕು. ಗಂಧ, ಧೂಪ, ದೀಪ, ನೈವೇದ್ಯ ಇತ್ಯಾದಿಗಳಿಂದ ಆ ಕಳಶವನ್ನು ಪೂಜಿಸಬೇಕು. ಸಂಪೂರ್ಣ ದಿನ ಆ ಕಳಶದ ಮುಂದೆ ಕುಳಿತು ಕೀರ್ತನೆ ಮಾಡಬೇಕು. ಅದರೊಂದಿಗೆ ಜಾಗರಣೆಯನ್ನು ಮಾಡಬೇಕು. ವ್ರತದ ಅಖಂಡ ಸಿದ್ಧಿ ಪ್ರಾಪ್ತಿಗಾಗಿ ತುಪ್ಪದ ದೀಪವನ್ನು ಹಚ್ಚಬೇಕು. ನಂತರ ದ್ವಾದಶಿಯಂದು ನದಿ, ಝರಿ
ಅಥವಾ ಸರೋವರದ ದಂಡೆಗೆ ಹೋಗಿ ಆ ಕಲಶವನ್ನು ವಿಧಿವತ್ತಾಗಿ ಪೂಜೆ ಮಾಡಿ ಅದನ್ನು ವೇದವಂತನಾದ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಮಹಾರಾಜನೇ, ಕಳಶದೊಂದಿಗೆ ಇತರೆ ದಾನಗಳನ್ನು ಸಹ ಮಾಡಬೇಕು. ಹೇ ಶ್ರೀರಾಮನೇ, ನೀವು ನಿನ್ನ ಸೇನಾಪತಿಯೊಂದಿಗೆ ಈ ವ್ರತವನ್ನು ಪಾಲಿಸಬೇಕು. ಅದರಿಂದ ನಿಮಗೆ ವಿಜಯವು ಪ್ರಾಪ್ತಿಯಾಗುವುದು ಎಂದನು. ನಂತರ ಬ್ರಹ್ಮನು, ಹೇ ನಾರದನೇ, ಮುನಿವರ್ಯರ ಹೇಳಿಕೆಯಂತೆ ಪ್ರಭು ಶ್ರೀರಾಮಚಂದ್ರನು ವಿಜಯ ಏಕಾದಶಿಯ ವ್ರತವನ್ನು ಆಚರಿಸಿದರು. ಈ ವ್ರತದ ಪ್ರಭಾವದಿಂದ ಶ್ರೀರಾಮಚಂದ್ರನು ವಿಜಯವಂತನಾದನು. ಹೇ ಪುತ್ರನೇ, ಈ ವ್ರತದ ಪ್ರಭಾವದಿಂದ ಮನುಷ್ಯನಿಗೆ ಈ ಜೀವನದಲ್ಲಿ ವಿಜಯ ಪ್ರಾಪ್ತಿಯಾಗಿ ಅಕ್ಷಯ ಪರಲೋಕದ ಪ್ರಾಪ್ತಿಯಾಗುತ್ತದೆ ಎಂದನು. ಭಗವಂತನಾದ ಶ್ರೀಕೃಷ್ಣನು ಈ ಪ್ರಕಾರ ವಿಜಯ ಏಕಾದಶಿಯ ವ್ರತವನ್ನು ಮಾಡಬೇಕು. ಈ ಏಕಾದಶಿಯ ಮಹಾತ್ಮೆಯನ್ನು ಕೇಳಿದರೆ ವಾಜಪೇಯ ಯಜ್ಞ ಮಾಡಿದಷ್ಟು ಫಲ ಪ್ರಾಪ್ತಿಯಾಗುತ್ತದೆ ಎಂದನು. ಹರೇ ಕೃಷ್ಣ.